ओम नमो भगवते रुद्राय ओम नमस्ते रुद्रमन्यव उतोत इषवे नमः नमस्ते अस्तु धन्वने बाहुभ्यामुतते नमः श्री गुरुभ्यो नमः हरि ओम। आत्मीय प्रिय प्रेक्षक बंधुगळे ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಮನೆ ದೇವರು ಈಶ್ವರನ? ಪರಮೇಶ್ವರ ನಿಮ್ಮ ಮನೆ ದೇವರ? ನಂಜುಂಡೇಶ್ವರ ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಿರ್ಬೋದು, ಶ್ರೀಕಂಠೇಶ್ವರವೋ ಅಥವಾ ಯಾವುದಾದ್ರೂ ಈಶ್ವರ, ಒಟ್ಟು ಮನೆ ದೇವರು ಈಶ್ವರ. ನೀವು ವಿಭೂತಿ ಹಾಕ್ಕೊಳ್ತಾ ಇದ್ದೀರಾ? ಈಶ್ವರನ ಪೂಜೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಗೆ ಸದಾ ಸೌಭಾಗ್ಯ ಕೊಡ್ತಾ ಇರೋದು ಈಶ್ವರನೇನಾ? ನಿಮ್ಮ ಮನೆ ದೇವರು ಪತ್ರಿಕೆಯಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರ ಪ್ರಸನ್ನ ಅಂತ ಬರಿತಾ ಇದ್ದೀರಾ? ಹಾಗಾದರೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಈಶ್ವರನಿಗೆ ಸಂಬಂಧಪಟ್ಟಂಥ ಶಿವನ ಅಷ್ಟೋತ್ರವನ್ನು ನೀವು ಹಾಕಬೇಕು. ಮನೆ ದೇವರನ್ನು ದಿನ ಧ್ಯಾನಿಸುವಂಥದ್ದು ಭಾಳ ಒಳ್ಳೆಯದು. ಶಿವಾಷ್ಟೋತ್ರವನ್ನು ಮನೆಯಲ್ಲಿ ನೀವು ಕೇಳುವಂಥದ್ದು, ಮನೆಗೆ ಹಾಕುವಂಥದ್ದು ಭಾಳ ಒಳ್ಳೆಯದು. ಹಾಗಾದರೆ ಶಿವಾಷ್ಟೋತ್ರ ಒಮ್ಮೆ ಹೇಳಿಬಿಡ್ತೇನೆ, ಅದನ್ನು ಪ್ರತಿನಿತ್ಯ ಕೇಳಿ ಶಿವನ ಅನುಗ್ರಹವನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಧ್ಯಾನಂ ಓಂ ವಂದೇ ಶಂಭುಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವಹ್ನಿನಜನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಖಟ್ವಾಂಗಿರೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶುಭವಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಾಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ಕಾಮಾರಜೇ ನಮಃ, ಓಂ ಅಂಧಕಾಸುರಸೂಧನಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಲಲಾಟಾಕ್ಷಾಯ ನಮಃ, ಓಂ ಕಾಲಕಾಲಾಯ ನಮಃ, ಓಂ ಕೃಪಾನಿಧಯೇ ನಮಃ, ಓಂ ಭೀಮಾಯ ನಮಃ, ಓಂ ಪರಶುಹಸ್ತಾಯ ನಮಃ, ಓಂ ಮೃಗಪಾಣಯೇ ನಮಃ, ಓಂ ಜಟಾಧರಾಯ ನಮಃ, ಓಂ ಕೈಲಾಸವಾಸಿನೇ ನಮಃ, ಓಂ ಕವಚನೇ ನಮಃ, ಓಂ ತ್ರಿಪುರಾಂತಕಾಯ ನಮಃ, ಓಂ ವೃಷಾಂಕಾಯ ನಮಃ, ಓಂ ವೃಷಭಾರೂಢಾಯ ನಮಃ, ಓಂ ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಓಂ ಸಾಮಪ್ರಿಯಾಯ ನಮಃ, ಓಂ ಸ್ವರಮಯಾಯ ನಮಃ, ಓಂ ತ್ರಯೀಮೂರ್ತಯೇ ನಮಃ, ಓಂ ಮನೀಶ್ವರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಸೋಮಸೂರ್ಯಾಗ್ನಿ ಲೋಚನಾಯ ನಮಃ, ಓಂ ಹವಿಷೇ ನಮಃ, ಓಂ ಯಜ್ಞಮಯಾಯ ನಮಃ, ಓಂ ಸೋಮಾಯ ನಮಃ, ಓಂ ಪಂಚವಕ್ತ್ರಾಯ ನಮಃ, ಓಂ ಸದಾಶಿವಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಗಣನಾಥಾಯ ನಮಃ, ಓಂ ಪ್ರಜಾಪತಯೇ ನಮಃ, ಓಂ ಹಿರಣ್ಯರೇತಸೇ ನಮಃ, ಓಂ ದುರ್ಧರ್ಷಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಗಿರೀಶಾಯ ನಮಃ, ಓಂ ಅನಘಾಯ ನಮಃ, ಓಂ ಭುಜಂಗಭೂಷಣಾಯ ನಮಃ, ಓಂ ಭರ್ಗಾಯ ನಮಃ, ಓಂ ಗಿರಿಧನ್ವಿನೇ ನಮಃ, ಓಂ ಗಿರಿಪ್ರಿಯಾಯ ನಮಃ, ಓಂ ಕೃತ್ತಿವಾಸಸೇ ನಮಃ, ಓಂ ಪುರಾರಾತಯೇ ನಮಃ, ಓಂ ಭಗವತೇ ನಮಃ, ಓಂ ಪ್ರಮಥಾಧಿಪಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಸೂಕ್ಷ್ಮತನವೇ ನಮಃ, ಓಂ ಜಗದ್ವ್ಯಾಪಿನೇ ನಮಃ, ಓಂ ಜಗದ್ಗುರವೇ ನಮಃ, ಓಂ ವ್ಯೋಮಕೇಶಾಯ ನಮಃ, ಓಂ ಮಹಾಸೇನಜನಕಾಯ ನಮಃ, ಓಂ ಚಾರುವಿಕ್ರಮಾಯ ನಮಃ, ಓಂ ರುದ್ರಾಯ ನಮಃ, ಓಂ ಭೂತಪತೇ ನಮಃ, ಓಂ ಸ್ಥಾನವೇ ನಮಃ, ಓಂ ಅಹಿರಬುದ್ಧಾಯ ನಮಃ, ಓಂ ದಿಗಂಬರಾಯ ನಮಃ, ಓಂ ಅಷ್ಟಮೂರ್ತಯೇ ನಮಃ, ಓಂ ಅನೇಕಾತ್ಮನೇ ನಮಃ, ಓಂ ಸಾತ್ವಿಕಾಯ ನಮಃ, ಓಂ ಶುದ್ಧ ವಿಗ್ರಹಾಯ ನಮಃ, ಓಂ ಶಾಶ್ವತಾಯ ನಮಃ, ಓಂ ಖಂಡಪರಶವೇ ನಮಃ, ಓಂ ಮಜಾಯ ನಮಃ, ಓಂ ಪಾಶವಿಮೋಚಕಾಯ ನಮಃ, ಓಂ ಮೃಡಾಯ ನಮಃ, ಓಂ ಪಶುಪತಯೇ ನಮಃ, ಓಂ ದೇವಾಯ ನಮಃ, ಮಹಾದೇವಾಯ ನಮಃ, ಅವ್ಯಯಾಯ ನಮಃ, ಓಂ ಹರಯೇ ನಮಃ, ಓಂ ಪೂಷದಂತಭಿದೇ ನಮಃ, ಓಂ ಅವ್ಯಗ್ರಾಯ ನಮಃ, ಓಂ ದಕ್ಷಾದ್ವರಹರಾಯ ನಮಃ, ಓಂ ಹರಯೇ ನಮಃ, ಓಂ ಭೂಷದಂತಭಿದೇ ನಮಃ, ಓಂ ಹರಾಯ ನಮಃ, ಓಂ ಭಗನೇತ್ರಭಿದೇ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಸಹಸ್ರಪದೇ ನಮಃ, ಓಂ ಅಪವರ್ಗಪ್ರದಾಯ ನಮಃ, ಓಂ ಅನಂತಾಯ ನಮಃ, ಓಂ ತಾರಕಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಶ್ರೀ ಈಶ್ವರ ಸ್ವರೂಪಿಣೇ ನಮಃ, ಪರಬ್ರಹ್ಮಣೇ ನಮಃ, ಮಹಾವಿಷ್ಣವೇ ನಮಃ, ತ್ರಿಲೋಕಾತ್ಮನೇ ನಮಃ, ಪರಮೇಶ್ವರಾಯ ನಮಃ. ಅಷ್ಟೋತ್ರ ಪುಷ್ಪಾರ್ಚನ ಪೂಜಾಂ ಸಮರ್ಪಯಾಮಿ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಇದು ಈಶ್ವರನ ಅಷ್ಟೋತ್ರ. ಈ ಅಷ್ಟೋತ್ರ ಭಾಳ ಮುಖ್ಯವಾಗುತ್ತೆ. ಪ್ರತಿನಿತ್ಯ ನೀವು ಮನೆ ದೇವರು ಈಶ್ವರ ಅಲ್ವಾ ಕೇಳಿ, ಮನೆ ದೇವರು ಆಗದಿದ್ದರೂ ಇದನ್ನು ಕೇಳೋದ್ರಿಂದ ಸೌಭಾಗ್ಯವೇ, ಪರಮೇಶ್ವರನ ಅನುಗ್ರಹವೇ.
ಸದಾಕಾಲ ಸಿಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.